ವಿದ್ಯಾರ್ಥಿಗಳೇ, ತರಗತಿ 5 ವಿಷಯ ಕನ್ನಡ ಗದ್ಯ ಪಾಠ 3 ನವಿಲು. ಕಳೆದ ತರಗತಿಯಲ್ಲಿ ನಾವು ನವಿಲು ಪಾಠದ ಬಗ್ಗೆ ತಿಳಿತಾ ಇದ್ವಿ. ಹಿಂದೆ ಮಾಡಿದ ಪಾಠವನ್ನು ಒಮ್ಮೆ ಪುನರಾವರ್ತನೆಯನ್ನ ಮಾಡಿ ಮುಂದುವರೆದ ಭಾಗವನ್ನ ಈ ತರಗತಿಯಲ್ಲಿ ಅಭ್ಯಾಸ ಮಾಡೋಣ. ಗದ್ಯ ಪಾಠ 3 ನವಿಲು. ಜುಳು ಜುಳು ಹರಿಯುವಂತಹ ನದಿ, ಹಚ್ಚ ಹಸಿರಿನ ಮೈದಾನ, ಕರಿಮೋಡದ ಅಲೆಗಳು, ತಣ್ಣನೆಯ ಗಾಳಿ, ಆಕಾಶದಲ್ಲಿ ಕಂಡು ಬರ್ತಕ್ಕಂತಹ ಬಣ್ಣ ಬಣ್ಣದ ಕಾಮನಬಿಲ್ಲು, ಜಿನುಗುವ ಸೋನೆ ಮಳೆ, ಅಂದರೆ ಆ ತಾರೆ ತೊಟ್ಟಿತಾ ಇರ್ತಕ್ಕಂತಹ ಮಳೆಯ ಹನಿಗಳು, ಇಂತಹ ಸುಂದರ ವಾತಾವರಣದಲ್ಲಿ ಒಂದು ಪಕ್ಷಿ ಗರಿಬಿಚ್ಚಿ ಕುಣಿಯಲು ಆರಂಭಿಸುತ್ತದೆ. ಅದರ ಉದ್ದವಾದ ಗರಿಗಳು ಕೆದರುತ್ತದೆ. ಹಾಗೆ ಆ ಹಕ್ಕಿಯ ಗರಿಗಳು ಹೇಗೆ ಕಾಣ್ತಾ ಇದೆ, ಬಣ್ಣ ಬಣ್ಣದ ಬೀಸಣಿಕೆಯಂತೆ ಕಾಣುತ್ತಿದೆ. ಕತ್ತನ್ನ ಅತ್ತ ಇತ್ತ ತಿರುಗಿಸುತ್ತಿದೆ. ಇನ್ನು ಅದರ ಮೇಲಿನ ಅದರ ಗರಿಯ ಮೇಲಿನ ಸಾವಿರಾರು ಕಣ್ಣುಗಳಿದ್ದು ಆ ಕಣ್ಣುಗಳು ಹೇಗೆ ಹೊಳಿತಾ ಇದೆ, ಪಳ ಪಳ ಅಂತ ಹೇಳಿ ಹೊಳಿತಾ ಇದೆ. ಅದು ತಕತೆ ಎಂದು ನೃತ್ಯವನ್ನ ಮಾಡ್ತಾ ಇದ್ರೆ ಅದರ ರಂಗನ್ನ ಮತ್ತಷ್ಟು ಹೆಚ್ಚಿಸ್ತಾ ಇದೆ ಆ ಪಕ್ಷಿಯ ಮೇಲಿರ್ತಕ್ಕಂತಹ ಜುಟ್ಟು. ಯಾವುದೇ ಪಕ್ಷಿ ಇಷ್ಟೊಂದು ಒಳ್ಳೆಯ ಮಾಡಿದ್ರಲ್ವಾ, ಯಾವುದೇ ಪಕ್ಷಿ ನಿಮಗೆಲ್ಲರಿಗೂ ತಿಳಿದಿದೆ, ಯಾವುದು? ನವಿಲು. ಇನ್ನು ನವಿಲನ್ನ ಯಾವ ಯಾವ ಹೆಸರುಗಳಿಂದ ಕರೀತಾರೆ? ನವಿಲನ್ನ ಮಯೂರ, ಶಿಖಿ, ಸಹಸ್ರಾಕ್ಷ. ಮಯೂರ ಅಂತ ಯಾಕೆ ಕರೀತಾರೆ ಅಂದ್ರೆ ನಾಟ್ಯ ಮಾಡುವುದರಿಂದ. ಶಿಖಿ ಅಂತಂದ್ರೆ ಆ ಹಕ್ಕಿಯ ತಲೆಯ ಮೇಲಿರ್ತಕ್ಕಂತಹ ಜುಟ್ಟಕ್ಕೆ ಶಿಖಿ ಅಂತ ಹೇಳಿ ಕರೀತಾರೆ. ಸಹಸ್ರಾಕ್ಷ ಅಂದ್ರೆ ಸಾವಿರ ಕಣ್ಣನ್ನ ಹೊಂದಿರುವುದರಿಂದ ಇದನ್ನ ಸಹಸ್ರಾಕ್ಷ. ಹಾಗಾಗಿ ನವಿಲನ್ನ ಯಾವ ಯಾವ ಹೆಸರುಗಳಿಂದ ಕರೀತಾರೆ? ಮಯೂರ, ಶಿಖಿ, ಸಹಸ್ರಾಕ್ಷ ಎಂದು ಕರೆಯುತ್ತಾರೆ. ನವಿಲುಗರಿಯಲ್ಲಿ ಹೊಳಪುಳ್ಳ ಕಣ್ಣುಗಳಿವೆ. ನವಿಲುಗರಿಯಲ್ಲಿ ಕಾಣ್ತಾ ಇದಲ್ವಾ, ಹೊಳಪುಳ್ಳ ಕಣ್ಣಿದೆ. ಅದು ಹೇಗೆ ಇದೆ? ಹಸಿರು ಮಿಶ್ರಿತ ನೀಲಿ ಬಣ್ಣದಿಂದ ಸಿಂಗಾರಗೊಂಡಿದೆ. ಹಾಗೂ ಅದರ ಸುತ್ತ ಬಂಗಾರ ವರ್ಣದ ತಾಮ್ರ ಮಿಶ್ರಿತ ಬಂಗಾರ ವರ್ಣದ ಉಂಗುರ ಚಮಕಿಸುತ್ತಿದೆ. ಈ ಗರಿಯ ಓಟ ಎಲ್ಲರ ಮನಸ್ಸನ್ನ ಸೆಳೆಯುತ್ತಾ ಇದೆ. ಹಾಗಾಗೂ ಈ ಗರಿಯಲ್ಲಿ ಸಾವಿರ ಕಣ್ಣುಗಳನ್ನ ಹೊಂದಿರೋದ್ರಿಂದ ಈ ಪಕ್ಷಿಯನ್ನ ಸಾವಿರ ಕಣ್ಣುಗಳ ಸಹಸ್ರಾಕ್ಷ ಅಂತ ಹೇಳಿ ಕೂಡ ಕರೀತಾರೆ. ಇಲ್ಲಿ ತನಕ ನಾವು ಪಾಠವನ್ನ ಮಾಡಿದ್ವಿ. ಈಗ ಮುಂದುವರೆದ ಭಾಗವನ್ನ ತಿಳಿಯೋಣ. ಕವಿಗಳು ಅದರ ರೂಪ ಲಾವಣ್ಯಕ್ಕೆ ಮನಸೋತಿದ್ದಾರೆ. ಅನೇಕರು ಕವಿತೆ ರಚಿಸಿದ್ದಾರೆ. ಇದು ಸೌಂದರ್ಯದ ಸಂಕೇತ. ಆದ ಕಾರಣವೇ ಇದು ರಾಷ್ಟ್ರ ಪಕ್ಷಿ ಎಂಬ ಗೌರವ ಹೊಂದಿದೆ. ಇದನ್ನ ಹಿಂಸಿಸುವುದು ಕೊಲ್ಲುವುದು ಅಪರಾಧವಾಗಿದೆ. ಕವಿಗಳು ಇನ್ನ ಇದರ ರೂಪ ಲಾವಣ್ಯಕ್ಕೆ, ಲಾವಣ್ಯ ಅಂದ್ರೆ ಸೊಗಸು, ಇದರ ಸೊಗಸು ವೈಯಾರ. ಇದರ ರೂಪ ಲಾವಣ್ಯಕ್ಕೆ ಅನೇಕ ಕವಿಗಳು ಮನಸೋತಿದ್ದಾರೆ. ಅಷ್ಟೇ ಅಲ್ಲದೆ ಈ ಪಕ್ಷಿಯ ಮೇಲೆ ಅನೇಕ ಕವಿತೆಗಳನ್ನೇ ರಚಿಸಿದ್ದಾರೆ. ಇನ್ನು ಈ ಪಕ್ಷಿ ಸೌಂದರ್ಯದ ಸಂಕೇತವೇ ಸರಿ. ಇದು ಹೇಳ್ಬೇಕಾದ್ರೆ ಹೇಳ್ತಾರಲ್ಲ, ನಿನ್ನ ನಡಿಗೆ ನೋಡು, ನವಿಲಿನಂತ ನಡಿಗೆ ಅಂತೆಲ್ಲ ಹೇಳ್ತಾರಲ್ಲ, ಹಾಗಾಗಿ ಈ ಪಕ್ಷಿ ಸೌಂದರ್ಯದ ಸಂಕೇತ ಕೂಡ ಆಗಿದೆ. ಆದ ಕಾರಣದಿಂದಲೇ ನವಿಲನ್ನ ನಮ್ಮ ರಾಷ್ಟ್ರೀಯ ಪಕ್ಷಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಎಲ್ಲ ಸೌಂದರ್ಯಗಳನ್ನು ಇರೋದ್ರಿಂದ ನಮ್ಮ ಈ ಪಕ್ಷಿಯನ್ನ ನಮ್ಮ ರಾಷ್ಟ್ರೀಯ ಪಕ್ಷಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಅಷ್ಟೇ ಅಲ್ಲದೆ ಈ ಇದನ್ನ ಕೊಲ್ಲುವುದನ್ನ ಹಿಂಸೆ ಮಾಡುವುದು, ಕೊಲ್ಲುವುದಂದ್ರೆ ಸಾಯಿಸಬಾರ್ದು, ಇದನ್ನ ಸಾಯಿಸೋದಾಗ್ಲಿ ಹಿಂಸೆಯನ್ನ ಮಾಡೋದಾಗ್ಲಿ ಇದು ಕಾನೂನು ಬಾಹಿರವಾಗಿದೆ. ಅಂತವರಿಗೆ ಕಠಿಣ ಶಿಕ್ಷೆ ಕೂಡ ಆಗುತ್ತದೆ. ಹಾಗಾಗಿ ನವಿಲನ್ನ ಯಾರು ಹಿಂಸೆ ಮಾಡೋದಾಗ್ಲಿ ಸಾಯಿಸೋದಾಗ್ಲಿ ಮಾಡುವುದಿಲ್ಲ. ಕವಿಗಳು ಇದರ ರೂಪ ಲಾವಣ್ಯಕ್ಕೆ ಮನಸೋತಿದ್ದಾರೆ. ಅನೇಕ ಕವಿಗಳು ಈ ಪಕ್ಷಿಗಳ ಮೇಲೆ ಅನೇಕ ಕವಿತೆಗಳನ್ನೇ ರಚಿಸಿದ್ದಾರೆ. ಇದು ಸೌಂದರ್ಯದ ಸಂಕೇತವಾಗಿರುವುದರಿಂದ ಇದು ರಾಷ್ಟ್ರೀಯ ಪಕ್ಷಿ ಎಂಬ ಗೌರವಕ್ಕೆ ಪಾತ್ರವಾಗಿದೆ. ಹಾಗೆ ಈ ಪಕ್ಷಿಯನ್ನ ಕೊಲ್ಲೋದಾಗ್ಲಿ ಹಿಂಸೆ ಮಾಡೋದಾಗ್ಲಿ ಕಾನೂನು ಬಾಹಿರವಾಗಿದೆ. ನೆಕ್ಸ್ಟ್ ಅಲ್ಲ, ನವಿಲು ಷಣ್ಮುಖನ ವಾಹನ. ನವಿಲು ಗರಿ ಮುರುಳಿ ಮೋಹನನ ಜುಟ್ಟಿನ ಅಲಂಕಾರವೂ ಆಹುದು. ಯಾರ ವಾಹನವಾಗಿದೆ ನವಿಲು? ನವಿಲು ಯಾರ ವಾಹನ ನೋಡಿರ್ತೀರಲ್ಲ ನೀವು, ಇದರಲ್ಲಿ ದೇವರು ಕೋಣೆಯಲ್ಲಿ ದೇವ್ ಫೋಟೋ ಇದ್ರೆ ಯಾರ ವಾಹನವಾಗಿದೆ? ಷಣ್ಮುಖನ ವಾಹನವಾಗಿದೆ. ಹಾಗೆ ನವಿಲು ಗರಿ ಮುರುಳಿ ಮೋಹನ ಜುಟ್ಟಿನ ಅಲಂಕಾರವೂ ಆಗಿದೆ. ಯಾರು ಮುರುಳಿ ಮೋಹನ? ಶ್ರೀಕೃಷ್ಣ ಪರಮಾತ್ಮ. ಶ್ರೀಕೃಷ್ಣ ಪರಮಾತ್ಮ ಜುಟ್ಟಲ್ಲಿ ಅಲಂಕಾರವಾಗಿ ಕಾಣಿಸ್ತಾ ಇದ್ದಲ್ವ, ಶ್ರೀಕೃಷ್ಣ ಪರಮಾತ್ಮನ ಜುಟ್ಟಿನ ಅಲಂಕಾರವೂ ಕೂಡ ಆಗಿದೆ. ನವಿಲು ಷಣ್ಮುಖನ ವಾಹನವೂ ಹೌದು, ಹಾಗೆ ಶ್ರೀಕೃಷ್ಣ ಪರಮಾತ್ಮನ ಜುಟ್ಟಿನ ಅಲಂಕಾರವೂ ಆಗಿದೆ. ನವಿಲಿನ ನರ್ತನ ಕಂಡ ಕಲಾವಿದರು ಮಯೂರ ನಾಟ್ಯವೆಂಬ ಕಲಾ ಪ್ರಕಾರವನ್ನೇ ಸೃಷ್ಟಿಸಿದ್ದಾರೆ.
ನವಿಲಿನ ಕುಣಿತ ನಯನ ಮನೋಹರ. ಇನ್ನು ಈ ನವಿಲಿನ ನರ್ತನ ನೃತ್ಯವನ್ನು ಕಂಡಂತಹ ಅನೇಕ ಕಲಾವಿದರು ಮಯೂರ ಎಂಬ ನಾಟ್ಯ ಈ ಪಕ್ಷಿಯ ಹೆಸರಿನಿಂದಲೇ ಅನೇಕ ನಾಟ್ಯ ಪ್ರಕಾರಗಳನ್ನು ಸೃಷ್ಟಿಸಿದ್ದಾರೆ. ನವಿಲಿನ ನಾಟ್ಯ ಕಂಡಂತಹ ಅನೇಕ ಕಲಾವಿದರು ಮಯೂರ ಅನ್ನೋದೇನು ಆ ಪಕ್ಷಿಯ ಹೆಸರು, ಆ ಪಕ್ಷಿಯ ಹೆಸರನ್ನೇ ಮಯೂರ ನಾಟ್ಯವೆಂಬ ಕಲಾ ಪ್ರಕಾರವನ್ನೇ ಅನೇಕ ಕಲಾವಿದರು ಸೃಷ್ಟಿಸಿದ್ದಾರೆ. ಅಷ್ಟು ಯಾಕೆಂದ್ರೆ ಆ ನವಿಲಿನ ಕುಣಿತ ಅಷ್ಟು ನಯನ ಮನೋಹರ ಅಂದ್ರೆ ಆ ಕಣ್ಣಿಗೆ ಅಷ್ಟು ಆನಂದಕರವಾಗಿರುತ್ತದೆ, ಅಷ್ಟು ನಯನ ಮನೋಹರವಾಗಿದೆ. ಹೆಣ್ಣಿಗಿಲ್ಲದ ರೂಪು ಗಂಡಿಗಿದೆ, ಇದೇ ನವಿಲಿನ ವಿಶೇಷ. ಹೆಣ್ಣು ನವಿಲಿನ ಪುಕ್ಕಗಳು ಚಿಕ್ಕವು. ಇನ್ನು ನವಿಲು ಹೆಣ್ಣು ನವಿಲಿಗೆ ಕಂಪೇರ್ ಮಾಡಿದ್ರೆ ಗಂಡು ನವಿಲು ತುಂಬಾ ಸುಂದರವಾಗಿ ಕಾಣುತ್ತದೆ. ಯಾಕೆಂದ್ರೆ ಗಂಡು ನವಿಲಿನ ಪುಕ್ಕ ದೊಡ್ಡದಾಗಿ ಕಾಣುತ್ತದೆ, ಹಾಗಾಗಿ ಹೆಣ್ಣು ನವಿಲಿಗಿಲ್ಲದ ಸೌಂದರ್ಯ ಗಂಡು ನವಿಲಿಗೆ ನಾವು ಕಾಣಬಹುದು. ಯಾಕೆಂದ್ರೆ ಹೆಣ್ಣು ನವಿಲಿನ ಪುಕ್ಕ ತುಂಬಾ ಚಿಕ್ಕದಾಗಿರುತ್ತದೆ. ನವಿಲು ಶಂಕರನ ವಾಹನ ಹಾಗೂ ಶ್ರೀಕೃಷ್ಣ ಪರಮಾತ್ಮನ ಜುಟ್ಟಿನ ಅಲಂಕಾರವಾಗಿದೆ. ನವಿಲಿನ ನರ್ತನ ಕಂಡ ಅನೇಕ ಕಲಾವಿದರು ಮಯೂರ ನಾಟ್ಯವೆಂಬ ಕಲಾ ಪ್ರಕಾರವನ್ನೇ ಸೃಷ್ಟಿಸಿದ್ದಾರೆ. ಇನ್ನು ಇದರ ನಯನ ಇದರ ನೃತ್ಯ ನಯನ ಮನೋಹರವಾಗಿದೆ. ಎಲ್ಲರಿಗೂ ಇದರ ನೃತ್ಯ ನಯನ ಮನೋಹರವಾಗಿದೆ. ಹೆಣ್ಣಿಗಿಲ್ಲದ ರೂಪು ಕಂಡು ನವಿಲಿಗಿದೆ. ಯಾಕೆಂದ್ರೆ ಹೆಣ್ಣು ನವಿಲಿನ ಗರಿಯ ಪುಕ್ಕಗಳು ತುಂಬಾ ಚಿಕ್ಕದಾಗಿರೋದ್ರಿಂದ ಹೆಣ್ಣು ನವಿಲಿಗಿಲ್ಲದಂತಹ ಸೌಂದರ್ಯ ಗಂಡು ನವಿಲಲ್ಲಿ ಕಾಣಬಹುದಾಗಿದೆ. ನೆಕ್ಸ್ಟ್ ಪ್ಯಾರ, ನವಿಲು ಜಗತ್ತಿನ ಎಲ್ಲ ಪ್ರದೇಶಗಳಲ್ಲಿ ವಾಸಿಸುತ್ತದೆ. ಭಾರತ ಮತ್ತು ಶ್ರೀಲಂಕಾ ದೇಶಗಳಲ್ಲಿ ನವಿಲಿನ ಬಣ್ಣ ನೀಲಿ ಛಾಯೆ, ಜಾವಾ ಮತ್ತು ಮಯನ್ಮಾರ್ ದೇಶಗಳಲ್ಲಿ ಹಸಿರು ಛಾಯೆ ಹೊಂದಿರುತ್ತದೆ. ಇಲ್ಲಿ ನವಿಲು ಈ ರಾಷ್ಟ್ರೀಯ ಪಕ್ಷಿ ನವಿಲು ದೇಶದ ಎಲ್ಲ ಭಾಗಗಳಲ್ಲೂ ವಾಸಿಸುತ್ತದೆ. ಇಲ್ಲಿ ಈ ಭಾರತ ಒಂದೇ ಕಡೆ ಅಥವಾ ಈ ಕಡೆ ಅಷ್ಟೇ ಅಂತಲ್ಲ, ಎಲ್ಲ ಪ್ರಪಂಚದ ಎಲ್ಲ ಭಾಗಗಳಲ್ಲೂ ಇದು ವಾಸಿಸುತ್ತದೆ. ಹಾಗೆ ಭಾರತ ಮತ್ತು ಶ್ರೀಲಂಕಾದಲ್ಲಿ ಇದರ ನವಿಲಿನ ಛಾಯೆ ಅಂದ್ರೆ ನವಿಲಿನ ನೆರಳು ನೀಲಿ ಬಣ್ಣವಾಗಿರುತ್ತದೆ, ಅದರ ನೀಲಿ ಬಣ್ಣವಾಗಿರುತ್ತದೆ. ಹಾಗೂ ಜಾವಾ ಮತ್ತು ಮಯನ್ಮಾರ್ ದೇಶದಲ್ಲಿ ಅದರ ನೆರಳು ಹಸಿರು ಛಾಯೆ ಆಗಿರುತ್ತದೆ. ಕಾಣ್ತಿದ್ದಿಲ್ಲ, ಇದು ಭಾರತ ಮತ್ತು ಶ್ರೀಲಂಕಾದಲ್ಲಿ ನೀಲಿ ಬಣ್ಣವಾಗಿರುತ್ತದೆ, ಹಾಗೂ ಜಾವಾ ಮತ್ತು ಮಯನ್ಮಾರ್ ದೇಶದಲ್ಲಿ ಹಸಿರು ಛಾಯೆಯಾಗಿ ಹೊಂದಿರುತ್ತದೆ. ಇವು ಹಿಂಡು ಹಿಂಡಾಗಿ ವಾಸಿಸುತ್ತದೆ. ಇವು 15 ವರ್ಷ ಜೀವಿಸಬಲ್ಲವು. ಗುಡ್ಡದ ಹುಲ್ಲುಗಾವಲುಗಳಲ್ಲಿ ನದಿ ಕೆರೆ ಹೊಳೆ ಹಣ್ಣ ಇರುವಲ್ಲಿ ಇವು ಹೆಚ್ಚು ಇರುತ್ತದೆ. ಇನ್ನು ಈ ನವಿಲು ಹಿಂಡು ಹಿಂಡಾಗಿ ಅಂದ್ರೆ ಗುಂಪು ಗುಂಪಾಗಿ ವಾಸಿಸುತ್ತವೆ, ಗುಂಪು ಗುಂಪಾಗಿ ವಾಸಿಸುತ್ತವೆ. ನವಿಲು ಎಷ್ಟು ವರ್ಷ ಜೀವಿಸಬಲ್ಲದು? ನವಿಲು 15 ವರ್ಷ ಜೀವಿಸುತ್ತದೆ. ನವಿಲು ಎಷ್ಟು ವರ್ಷ ಜೀವಿಸುತ್ತದೆ? ನವಿಲು 15 ವರ್ಷ ಜೀವಿಸುತ್ತದೆ. ಹಾಗೆ ಈ ನವಿಲು ಎಲ್ಲಿ ಹೆಚ್ಚಾಗಿ ಕಾಣಿಸ್ಕೊಡುತ್ತೆ ಅಂತಂದ್ರೆ ಗುಡ್ಡದ ಹುಲ್ಲುಗಾವಲುಗಳಲ್ಲಿ, ಅಂತಂದ್ರೆ ನದಿ ಕೆರೆ ಹೊಳೆ ಹಳ್ಳ ಇರುವಂತಹ ಜಾಗದಲ್ಲಿ ನವಿಲು ಹೆಚ್ಚಾಗಿ ಕಾಣಿಸುತ್ತದೆ. ನವಿಲು ಜಗತ್ತಿನ ಎಲ್ಲ ಪ್ರದೇಶಗಳಲ್ಲಿ ವಾಸಿಸುತ್ತದೆ. ಹಾಗೆ ಭಾರತ ಶ್ರೀಲಂಕಾದಲ್ಲಿ ನವಿಲಿನ ಬಣ್ಣ ನೀಲಿ ಛಾಯೆ ಆಗಿರುತ್ತದೆ, ಹಾಗೂ ಜಾವಾ ಮತ್ತು ಮಯನ್ಮಾರ್ಗಳಲ್ಲಿ ಅದರ ಬಣ್ಣ ಹಸಿರು ಛಾಯೆ ಆಗಿರುತ್ತದೆ. ಇನ್ನು ನವಿಲು ಗುಂಪು ಗುಂಪಾಗಿ ವಾಸವನ್ನು ಮಾಡುತ್ತದೆ. ನವಿಲು 15 ವರ್ಷ ಜೀವಿಸುತ್ತದೆ. ಗುಡ್ಡದ ಹುಲ್ಲುಗಾವಲುಗಳಲ್ಲಿ ಅಂದರೆ ನದಿ ಕೆರೆ ಹಳ್ಳ ಹೊಳೆ ಇರುವಲ್ಲಿ ನವಿಲು ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತದೆ. ನೆಕ್ಸ್ಟ್ ಪ್ಯಾರ, ನವಿಲು ನೋಡಲು ಎಷ್ಟು ಸುಂದರವೋ ಅಷ್ಟೇ ಶಿಸ್ತಿನ ಸಿಪಾಯಿ. ಉಪಕಾರಿಯೂ ಹೌದು, ಅದು ರೈತ ಮಿತ್ರ. ಬೆಳೆದ ಫಸಲಿಗೆ ಕೀಟಬಾಧೆ ತಗಲದಂತೆ ಬೆಳೆಗಳ ರಕ್ಷಣೆ ಮಾಡುತ್ತದೆ, ಕೀಟಗಳನ್ನು ತಿನ್ನುತ್ತದೆ. ನವಿಲಿರುವ ಪ್ರದೇಶಗಳಲ್ಲಿ ಹಾವುಗಳು ಸುಳಿಯಲಾರವು. ಇನ್ನು ನವಿಲು ನೋಡೋದಕ್ಕೆ ಎಷ್ಟು ಸುಂದರವಾಗಿ ಎಷ್ಟು ಸೊಗಸಾಗಿ ಕಾಣುತ್ತಿರುತ್ತೋ ಅಷ್ಟೇ ಶಿಸ್ತಿನ ಸಿಪಾಯಿ ಕೂಡ ಆಗಿರುತ್ತದೆ. ಹಾಗೆ ಇದು ರೈತ ಮಿತ್ರ, ಇದೊಂದು ಉಪಕಾರವನ್ನು ಮಾಡುತ್ತೆ. ರೈತನ ರೈತ ಮಿತ್ರ ಅಂತ ಕರೀತಾರೆ. ಯಾಕೆ ಅಂದ್ರೆ ರೈತ ಬೆಳೆದಂತಹ ಬೆಳೆಗಳಲ್ಲಿ ಕೀಟಗಳಿರುತ್ತೆ, ಆ ಕೀಟಗಳನ್ನ ತಿಂದು ಆ ಬೆಳೆಗಳ ರಕ್ಷಣೆಯನ್ನ ಮಾಡುತ್ತದೆ. ಆದ್ರಿಂದ ನವಿಲನ್ನ ರೈತ ಮಿತ್ರ ಅಂತ ಕರೀತಾರೆ. ಹಾಗೆ ನವಿಲಿರುತಕ್ಕಂತಹ ಪ್ರದೇಶಗಳಲ್ಲಿ ಸಾಮಾನ್ಯವಾಗಿ ಹಾವುಗಳು ಕಾಣಿಸುವುದಿಲ್ಲ. ನವಿಲು ನೋಡಲು ಎಷ್ಟು ಸುಂದರವಾಗಿರುತ್ತದೆಯೋ ಅಷ್ಟೇ ಶಿಸ್ತಿನ ಸಿಪಾಯಿ ಕೂಡ ಆಗಿರುತ್ತದೆ. ಉಪಕಾರಿಯೂ ಹೌದು, ಇದನ್ನು ರೈತ ಮಿತ್ರ ಅಂತ ಕರೀತಾರೆ. ಯಾಕೆ ಅಂದ್ರೆ ರೈತ ಬೆಳೆದಂತಹ ಬೆಳೆಗಳಿಗೆ ಕೀಟಗಳನ್ನ ತಿಂದು ಆ ಬೆಳೆಗಳ ರಕ್ಷಣೆಯನ್ನು ಮಾಡುತ್ತದೆ. ಆದ್ದರಿಂದ ಇದನ್ನ ರೈತ ಮಿತ್ರ ಅಂತ ಹೇಳಿ ಕರೀತಾರೆ. ಇನ್ನು ನವಿಲು ಇರ್ತಕ್ಕಂತಹ ಪ್ರದೇಶಗಳಲ್ಲಿ ಜಾಗಗಳಲ್ಲಿ ಸಾಮಾನ್ಯವಾಗಿ ಹಾವುಗಳು ಕಾಣಿಸುವುದಿಲ್ಲ. ಇದಿಷ್ಟು ನಮ್ಮ ರಾಷ್ಟ್ರೀಯ ಪಕ್ಷಿ ನವಿಲಿನ ಕುರಿತು ತಿಳ್ಕೊಂಡ್ರಿ ಅಲ್ವಾ. ನವಿಲು ಯಾವ ಸಂದರ್ಭದಲ್ಲಿ ಕುಣಿಯುತ್ತದೆ, ನವಿಲಿನ ಗರಿಗಳು ಹೇಗಿರುತ್ತೆ, ನವಿಲಿನ ಜುಟ್ಟು ಇನ್ನೂ ಎಷ್ಟು ಅದರ ರಂಗನ ಹೆಚ್ಚಿಸುತ್ತದೆ, ನವಿಲನ್ನ ಯಾವ ಯಾವ ಹೆಸರುಗಳಿಂದ ಕರೀತಾರೆ,
ಹಾಗೆ ನವಿಲನ್ನು ಸಹಸ್ರಾಕ್ಷ ಅಂತ ಇಲ್ಲಿ ಯಾಕೆ ಕರೀತಾರೆ, ನವಿಲು ನಮ್ಮ ರಾಷ್ಟ್ರೀಯ ಪಕ್ಷಿ ಅಂತ ಯಾಕೆ ಕರೀತಾರೆ, ಹಾಗೆ ನವಿಲು ಯಾರ ಜುತ್ತಿನ ಅಲಂಕಾರವಾಗಿದೆ, ಯಾರ ವಾಹನವಾಗಿದೆ, ನವಿಲು ವಾಸಿಸುವಂತಹ ಪ್ರದೇಶಗಳು ಹಾಗೂ ನವಿಲು ಯಾರ ಕಲಾವಿದರ ನಾಟ್ಯ ಪ್ರಕಾರವನ್ನು ಸೃಷ್ಟಿ ಮಾಡಿದ್ದಾರೆ, ಹಾಗೆ ನವಿಲನ್ನು ಯಾಕೆ ರೈತ ಮಿತ್ರ ಅಂತ ಕರೀತಾರೆ ಅಂತ ಹೇಳಿ ನವಿಲಿನ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾವು ಈ ಪಾಠದ ಮುಖಾಂತರ ತಿಳ್ಕೊಂಡಿಲ್ವ. ಇದಿಷ್ಟು ನವಿಲಿನ ಕುರಿತು ವಿವರಣೆ. ನೀವು ಕೂಡ ಪಾಠವನ್ನು ಒಮ್ಮೆ ಓದಿ ಸಾರಾಂಶವನ್ನು ನಿಮಗೂ ಕೂಡ ಅರ್ಥ ಆಗುತ್ತೆ. ಪಾಠವನ್ನು ಪ್ರತಿಯೊಬ್ಬರು ಓದಿ, ಆನ್ಲೈನ್ ಕ್ಲಾಸಲ್ಲಿ ನಾನು ಪಾಠವನ್ನು ಓದಿಸ್ತೀನಿ, ಎಲ್ಲರೂ ರೆಡಿ ಇರಬೇಕು. ಇದಿಷ್ಟು ನವಿಲು ಕುರಿತು ಪಾಠ. ಧನ್ಯವಾದಗಳು.